हेलो गुड मॉर्निंग डियर स्टूडेंट्स. सो ना मोशन इन ए स्ट्रेट लाइन अथवा मोशन इन वन डायमेंशन अ पाठन कलता ऑलरेडी आई हैव अपलोडेड टू वीडियोस पर्टेनिंग टू दिस चैप्टर. इन द प्रीवियस वीडियो आई वाज टॉकिंग अबाउट एक्सटी ग्राफ पोजिशन टाइम ग्राफ बगे माताड़ता इदे. पोजिशन टाइम ग्राफ अंदर एज आई टोल्ड इन द प्रीवियस वीडियो इज ए ग्राफ ऑफ पोजिशन टेकन अलांग वर्टिकल ऐक्सिस आई रिप्रेजेंटेड बै एक्स एंड टाइम टेकन अलांग हॉरिजॉन्टल ऐक्सिस आई रिप्रेजेंटेड बै टी. सो डिफरेंट टाइमिंग्स अल्ली डिफरेंट पोजिशन आब्जेक्ट इतने इंद स्टार्ट ना आल प्रीवियस वीडियोदी प्रतियो मोशन रेफरेंस पॉइंट बे अंत. सो इत रेफरेंस पॉइंट अंत इको इन गोली हरकते अथवा कार हरते अथवा बस हरते अंत इटको. सो वो निम्स आदमे दूर हूँ एर निम्स आदमे निम्स आदमे सर वो निम्स एर निम्स अंतर तक सर हाँ वो टाइम नहीं सैकेंड एर सैकेंड अंतूद अथवा हत निम्स इपत् निम्स मूवत् निम्स अंतबू वन हवर् टू हवर् थ्री हवर् अंत सो अदान इन जनरल टी सेकेंड करी या सेकेंड बंदू एस आई यूनिट आफ् टाइम. सो टी सेकेंडली मीटर ट्रवेल सो टी अलांग हॉरिजॉन्टल एक्सिस दूर होयतु अलांग वर्टिकल एक्सिस. सो वन सेकेंड टू सेकेंड थ्री सेकेंड हाँ एक्स वैल्यूस हाकोता हादसे कर्व बे कर्व अंतर हिंगे बेंडे स्ट्रेट लाइन कूड़ा इबूद. सो आ ग्राफन ना एक्स टी ग्राफ अंत करी पोजिशन टाइम ग्राफ अंत ಕರೀತೀವಿ. ಪೊಸಿಷನ್ ಟೈಮ್ ಗ್ರಾಫಿನ ಇಂಪಾರ್ಟೆನ್ಸ್ ಏನಪ್ಪ ಅಂತಂದ್ರೆ ಎರಡು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇದಾವೆ. ಮೊದಲನೆಯದಾಗಿ ದಟ್ ಎಕ್ಸ್ ಟಿ ಗ್ರಾಫ್ ವಿಲ್ ಟೆಲ್ ಯು ಅಬೌಟ್ ಹೌ ದಿ ಬಾಡಿ ಈಸ್ ಮೂವಿಂಗ್ ಅಂದ್ರೆ ಆ ಕೊಟ್ಟಿರೋ ಆಬ್ಜೆಕ್ಟ್ ಯಾವ ತರ ಮೂವ್ ಆಗ್ತಾ ಇದೆ. ಯಾವ ತರ ಮೂವ್ ಆಗ್ತಿದೆ ಅಂದ್ರೆ ಅರ್ಥ ಏನು ಸರ್? ಯಾವ ತರ ಮೂವ್ ಆಗ್ತಿದೆ ಅಂತಂದ್ರೆ ಅದೇನು ವೇರಿಯಬಲ್ ವೆಲಾಸಿಟಿನಲ್ಲಿ ಮೂವ್ ಆಗ್ತಾ ಇದೆಯಾ, ಯೂನಿಫಾರ್ಮ್ ವೆಲಾಸಿಟಿನಲ್ಲಿ ಮೂವ್ ಆಗ್ತಾ ಇದೆಯಾ, ಅಥವಾ ರ್ಯಾಂಡಮ್ ಮೂವ್ ಆಗ್ತಾ ಇದೆಯಾ, ಹೆಂಗೆಂಗೆಂಗೋ ಮೂವ್ ಆಗ್ತಾ ಇದೆಯೋ, ಇನ್ಕ್ರೀಸಿಂಗ್ ವೆಲಾಸಿಟಿನ ಡಿಕ್ರೀಸಿಂಗ್ ವೆಲಾಸಿಟಿನ ಅಂದರೆ ಸ್ಪೀಡ್ ಅಪ್ ಆಗ್ತಿದೆಯಾ, ಸ್ಲೋ ಡೌನ್ ಆಗ್ತಾ ಇದೆಯಾ, ಅಥವಾ ಮೂನೇ ಆಗ್ತಾ ಇಲ್ವಾ, ವೆದರ್ ಇಟ್ ಈಸ್ ಅಟ್ ರೆಸ್ಟ್ ಆರ್ ನಾಟ್, ಅಥವಾ ಆಲ್ರೆಡಿ ಒಂದಷ್ಟು ದೂರ ಅಂದರೆ ಇನಿಷಿಯಲ್ ಪೊಸಿಷನ್ನು ಸ್ಟಾರ್ಟಿಂಗ್ ಆರಿಜಿನ್ ಅಲ್ಲದೆ ಬೇರೆ ಇನ್ಯಾವುದೋ ಪೊಸಿಷನಿಂದ ಸ್ಟಾರ್ಟ್ ಆಗಿದೆಯಾ, ಇವನ್ನೆಲ್ಲನೂ ನಮಗೆ ಹೇಳುತ್ತೆ. ಅಂದರೆ ಎಕ್ಸ್ ಟಿ ಗ್ರಾಫ್ ಟೆಲ್ಸ್ ಅಬೌಟ್ ದ ನೇಚರ್ ಆಫ್ ದ ಮೋಷನ್, ವೆದರ್ ದ ಬಾಡಿ ಈಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಆರ್ ವೇರಿಯಬಲ್ ವೆಲಾಸಿಟಿ, ವೆದರ್ ಆಬ್ಜೆಕ್ಟ್ ಈಸ್ ಅಟ್ ರೆಸ್ಟ್ ಆರ್ ಇನ್ ಮೋಷನ್, ವೆದರ್ ಆಬ್ಜೆಕ್ಟ್ ಈಸ್ ಮೂವಿಂಗ್ ಫ್ರಮ್ ದಿ ಆರಿಜಿನ್ ದಟ್ ಮೀನ್ಸ್ ಝೀರೋ ಇನಿಷಿಯಲ್ ಪೊಸಿಷನ್ ಆರ್ ವಿತ್ ಸಮ್ ಎಕ್ಸ್ ಇನಿಷಿಯಲ್ ಪೊಸಿಷನ್ ಎಕ್ಸ್ ನಾಟ್ ಇನಿಷಿಯಲ್ ಪೊಸಿಷನ್ ಅನ್ನೋದನ್ನು ಹೇಳುತ್ತೆ. ಎರಡನೇ ಇಂಪಾರ್ಟೆಂಟ್ ಪಾಯಿಂಟು ಈ ಎಕ್ಸ್ ಟಿ ಗ್ರಾಫಿಂದ ನಾವು ವೆಲಾಸಿಟಿಯನ್ನು ಕಂಡುಹಿಡಿಯಬಹುದು. ಸೊ ಎಕ್ಸ್ ಟಿ ಗ್ರಾಫ್ ಗೀವ್ಸ್ ಯು ದ ವ್ಯಾಲ್ಯೂ ಆಫ್ ವೆಲಾಸಿಟಿ. ಬಟ್ ಡಿಯರ್ ಸ್ಟೂಡೆಂಟ್ಸ್ ಒಂದು ನೆನ್ಪಿಟ್ಕೊಳ್ಳಿ, ಎಕ್ಸ್ ಟಿ ಗ್ರಾಫ್ ಅಂದರೆ ಪೊಸಿಷನ್ ಟೈಮ್ ಗ್ರಾಫ್ ಈಸ್ ಅಪ್ಲಿಕಬಲ್ ಫಾರ್ ಓನ್ಲಿ ಒನ್ ಡೈಮೆನ್ಷನ್. ಇದನ್ನು ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಎಕ್ಸ್ ಟಿ ಗ್ರಾಫ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್, ಓನ್ಲಿ ಅಲಾಂಗ್ ಎಕ್ಸ್ ಆಕ್ಸಿಸ್ ಆರ್ ಓನ್ಲಿ ಅಲಾಂಗ್ ವೈ ಆಕ್ಸಿಸ್ ಅಥವಾ ಓನ್ಲಿ ಅಲಾಂಗ್ ಝೆಡ್ ಆಕ್ಸಿಸ್ ಮಾತ್ರ ಇದನ್ನು ಅಪ್ಲೈ ಮಾಡ್ತೀವಿ. ಈಗ ನಾನು ಕಮಿಂಗ್ ಬ್ಯಾಕ್ ಟು ಎಕ್ಸ್ ಟಿ ಗ್ರಾಫ್ ಕೆಲವೊಂದು ಎಕ್ಸ್ ಟಿ ಗ್ರಾಫ್ಗಳನ್ನು ಬರಿತೀನಿ ನೋಡಿ. ಇಲ್ಲಿ ಬರೆದಿರೋ ಎಕ್ಸ್ ಟಿ ಗ್ರಾಫ್ ಫಾರ್ ರೆಗ್ಯುಲರ್ ಇಂಟರ್ವೆಲ್ಸ್ ಆಫ್ ಟೈಮ್ ಒನ್ ಸೆಕೆಂಡ್ ಟೂ ಸೆಕೆಂಡ್ ತ್ರೀ ಸೆಕೆಂಡ್ ಕವರ್ಸ್ ಈಕ್ವಲ್ ಅಮೌಂಟ್ ಆಫ್ ಡಿಸ್ಟೆನ್ಸ್. ಓಕೆ, ಕರೆಕ್ಟಾಗಿ ಇಷ್ಟಿಷ್ಟೇ ಇಷ್ಟಿಷ್ಟೇ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದೆ ಅಂದರೆ ಇಟ್ ಈಸ್ ಕವರಿಂಗ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವೆಲ್ಸ್ ಆಫ್ ಟೈಮ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಅ ಬಾಡಿ ಸ್ಟಾರ್ಟಿಂಗ್ ಫ್ರಮ್ ಝೀರೋ ಆರಿಜಿನ್ ಅಂದರೆ ಇನಿಷಿಯಲ್ ಪೊಸಿಷನ್ ಝೀರೋ ಇತ್ತು. ಸೊ ಈ ಥರ ಗ್ರಾಫ್ ಇದ್ದರೆ ಇದನ್ನು ನಾವು ಯೂನಿಫಾರಮ್ ಮೋಷನ್ ಅಂತ ಕರಿತೀವಿ. ಸರ್ ಏನು ಸರ್ ಯೂನಿಫಾರಮ್ ಮೋಷನ್ ಅಂದರೆ? ಅ ಬಾಡಿ ವಿಚ್ ಈಸ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ. ಡಿಯರ್ ಸ್ಟೂಡೆಂಟ್ಸ್, ಐ ಹವ್ ನಾಟ್ ಟೆಲ್ ಎಕ್ಸ್ಪ್ಲೈನ್ಡ್ ಯು ಎಟ್ ವಾಟ್ ಈಸ್ ವೆಲಾಸಿಟಿ. ಬಟ್ ಹಂಗಂತ ನಿಮಗೇನು ವೆಲಾಸಿಟಿ ಗೊತ್ತಿಲ್ಲ ಅಂತ ಅಲ್ಲ, ಆಲ್ರೆಡಿ ನೀವು ಹೈಸ್ಕೂಲಲ್ಲಿ ಕಲ್ತಿದ್ದೀರಾ. ವೆಲಾಸಿಟಿನ ಕನ್ನಡದಲ್ಲಿ ವೇಗ ಅಂತ ಕೂಡ ಕರೀತಾರೆ, ಜವ ಅಂತ ಕರೀತಾರೆ, ಬಿಡಿ ಕನ್ನಡ ಮೀಡಿಯಂನವ್ರಿಗೆ ಅದು. ಬಟ್ ಈಗೆಲ್ಲ ವೆಲಾಸಿಟಿ ಅನ್ನೋ ಪದನ ಯೂಸ್ ಮಾಡ್ತಾರೆ, ಡೋಂಟ್ ವರಿ ಅಬೌಟ್ ಟೂ ಮಚ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಸೊ ಇವಾಗ ಈ ಗ್ರಾಫಲ್ಲಿ ಈ ಸ್ಟ್ರೈಟ್ ಲೈನ್ ಈ ಥರ ಬಂತು ಅಂದರೆ ಹೀಗೆ ಸ್ಲೋಪ್ ಆಗಿ ಬಂತು ಅಂದರೆ ಇಟ್ ರೆಪ್ರೆಸೆಂಟ್ಸ್ ಅ ಬಾಡಿ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ. ಯೂನಿಫಾರ್ಮ್ ವೆಲಾಸಿಟಿ ಇದ್ದರೆ ಕಾನ್ಸ್ಟೆಂಟ್ ವೆಲಾಸಿಟಿ ಇದ್ದರೆ ದಟ್ ಮೋಷನ್ ಈಸ್ ಕಾಲ್ಡ್ ಯೂನಿಫಾರ್ಮ್ ಮೋಷನ್. ಆಮೇಲೆ ಒಂದೇ ಲೈನಲ್ಲಿ ಹೋಗ್ತಾ ಇದೆ ಅನ್ನೋದು ರೆಕ್ಟಿಲೀನಿಯರ್ ಮೋಷನ್ ಅಂತ ಕರೀತಾರೆ. ಸೊ ವಾಟ್ ಈಸ್ ರೆಕ್ಟಿಲೀನಿಯರ್ ಮೋಷನ್, ವಾಟ್ ಈಸ್ ಯೂನಿಫಾರ್ಮ್ ಮೋಷನ್? ಅ ಬಾಡಿ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ಈಸ್ ಕಾಲ್ಡ್ ಆಸ್ ರೆಕ್ಟಿಲೀನಿಯರ್ ಮೋಷನ್ ಆ್ಯಂಡ್ ಯೂನಿಫಾರ್ಮ್ ಮೋಷನ್. ಇವೆಲ್ಲ ಒಂದು ಮಾರ್ಕಿಗೆ ಬರುವಂಥ ಕ್ವಶನ್ಗಳು ಆಯಿತಾ. ಈ ಚಾಪ್ಟರ್ಲ್ಲಿ ಒನ್ ಮಾರ್ಕಿಗೆ ಇರುತ್ತೆ, ತ್ರೀ ಮಾರ್ಕ್ಸ್ಗೆ ಇರುತ್ತೆ, ಈವನ್ ಫೈವ್ ಮಾರ್ಕ್ಸ್ ನ್ಯೂಮರಿಕಲ್ಸ್ ಕೂಡ ಇರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಆರ್ ಎಂಜಾಯಿಂಗ್ ಮೈ ಲೆಕ್ಚರಿಂಗ್. ಆಯಿತಾ, ಇನ್ನು ಸ್ವಲ್ಪ ದಿವಸದಲ್ಲೇ ನಾನು ನ್ಯೂಮರಿಕಲ್
ಪ್ರಾಬ್ಲಮ್ಸ್ ಅನ್ನು ಕೂಡ ರಿಲೀಸ್ ಮಾಡ್ತೀನಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಐ ಆಮ್ ಶೂರ್ ಯು ವಿಲ್ ರಿಯಲಿ ಎಂಜಾಯ್ ಸಾಲ್ವಿಂಗ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಯ್ತಾ ಆಮೇಲೆ ಕೆಲವು ಲೆಕ್ಚರರ್ಸು ಕೆಲವರು ಇನ್ನು ವಿಡಿಯೋಗಳಲ್ಲಿ ನಿಮಗೆ ಇದು ಇಷ್ಟು ಮಾರ್ಕಿಗೆ ಬರುತ್ತೆ ಈ ಚಾಪ್ಟರ್ಲಿ ಇಷ್ಟು ಕ್ವಶನ್ಸ್ ಬರುತ್ತೆ ಇಷ್ಟನ್ನು ಮಾತ್ರ ಓದ್ಕೊಳ್ಳಿ ಅಂತಾರೆ ನನ್ನ ಉದ್ದೇಶ ಅದಲ್ಲ ನಿಮ್ಮನ್ನು ಬರೀ ಮಾರ್ಕ್ಸಿಗೋಸ್ಕರ ರೆಡಿ ಮಾಡೋದಲ್ಲ ನನ್ನ ಇಂಟೆನ್ಷನ್ ನೀವು ಕಾನ್ಸೆಪ್ಟನ್ನು ಚೆನ್ನಾಗಿ ತಿಳ್ಕೋಬೇಕು ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಾನು ಆಗಲೇ ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ಹೇಳ್ದಂಗೆ ನೀವೇ ಓನ್ ಆಗಿ ಆನ್ಸರ್ಸ್ಗಳನ್ನು ಬರಿತಾ ಹೋಗ್ಬೋದು ಅವ್ನು ಎಂಥ ಕಷ್ಟಕರ ಪ್ರಶ್ನೆ ಕೊಟ್ಟರು ಕೂಡ ಅದನ್ನು ಸಾಲ್ವ್ ಮಾಡ್ಬೋದು ಯಾಕೆಂದರೆ ಫಿಸಿಕ್ಸ್ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟು ಏನೇ ಪ್ರಾಬ್ಲಮ್ ಕೊಟ್ಟರು ಆ ಕಾನ್ಸೆಪ್ಟನ್ನ ಬಿಟ್ಟು ಆ ಕಡೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಸೊ ಬರೀ ನಿಮ್ಮನ್ನು ನ್ಯಾರೋ ಇಷ್ಟೇ ಇಷ್ಟು ಕಲೀರಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಈ ಥರ ಕಲಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಇಷ್ಟು ಕಲಿತಾಗ ಈ ಕಡೆ ಆ ಕಡೆ ಒಂಚೂರು ಏನೋ ಎಕ್ಸ್ಟ್ರಾ ಕೊಟ್ಟರು ಆಗೋದೇ ಇಲ್ಲ ನಿಮಗೆ ಆಯಿತಾ ಸಿ ಇ ಟಿ ಇರ್ಬೋದು ಐ ಐ ಟಿ ಜೆ ಇ ನೀಟ್ ಎಕ್ಸಾಮ್ಗಳಲ್ಲಿ ಹಿಂಗೇ ಬರುತ್ತೆ ಅಂತ ಇಲ್ಲ ತುಂಬ ವೈಡ್ ಆ್ಯಂಗಲ್ ಅದು ವೈಡ್ ಆ್ಯಂಗಲ್ ಓಕೆ ಆ ವೈಡ್ ಆ್ಯಂಗಲಲ್ಲಿ ಎಲ್ಲಿ ಬೇಕಾದ್ರೂ ಕೇಳ್ಬೋದು ನೀವು ಅಷ್ಟನ್ನು ನೀವು ಕಲ್ತಿದ್ರೆ ಯಾವ ಕ್ವಶನ್ ಬೇಕಾದ್ರೂ ಕೇಳಿ ವಿತ್ ಇನ್ ನೋ ಟೈಮ್ ಯು ಕ್ಯಾನ್ ಆನ್ಸರ್ ದಟ್ ಈಸ್ ಮೈ ಇಂಟೆನ್ಷನ್ ಆಯಿತಾ ಸೊ ನಿಮ್ಮನ್ನು ಆ ಮಟ್ಟಕ್ಕೆ ರೆಡಿ ಮಾಡೋಕ್ಕೋಸ್ಕರ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ ಇದು ಏನಪ್ಪ ಇದು ಸ್ವಲ್ಪ ಲೆಂತಿದೆ ವಿಡಿಯೋ ಅಂತ ಅನ್ನಿಸ್ಬೋದು ನೋ ಆ ಥರ ಅಂದ್ಕೋಬೇಡಿ ಸ್ವಲ್ಪ ಲೆಂತಿ ಆದರೂ ಪರವಾಗಿಲ್ಲ ನಿಮಗೆ ಇದರಿಂದ ಬೆನಿಫಿಟ್ ಜಾಸ್ತಿ ಆಗುತ್ತೆ ಓ ಇದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿ ಅಂತ ನಿಜವಾಗ್ಲೂ ಖಂಡಿತವಾಗ್ಲೂ ಅನಿಸುತ್ತೆ ನಿಮಗೆ ಬನ್ನಿ ಇಲ್ಲಿ ವಾಪಸ್ ಬರೋಣ ಯೂನಿಫಾರ್ಮ್ ಮೋಷನ್ ಎಕ್ಸ್ಟಿ ಗ್ರಾಫ್ ಆಯಿತು ಇವಾಗ ನೋಡಿ ಇನ್ನೊಂದು ಎಕ್ಸ್ಟಿ ಗ್ರಾಫ್ ಬರಿತೀನಿ ಎಕ್ಸ್ಟಿ ಗ್ರಾಫ್ ಅಥವಾ ಪೊಸಿಷನ್ ಟೈಮ್ ಗ್ರಾಫ್ ಬರಿತೀನಿ ಆಯ್ತಾ ಆಬ್ಜೆಕ್ಟು ಆಲ್ರೆಡಿ ಒಂದು 10 ಮೀಟರ್ ಮುಂದಕ್ಕೆ ಹೋಗಿದೆ ಇಲ್ಲಿ ಆರಿಜನ್ನು 10 ಮೀಟರ್ ಮುಂದಕ್ಕೆ ಹೋಗಿ ಏನಕ್ಕೆ ನಿಲ್ಲಿಸಿದ್ದಾರೆ ಡ್ರೈವರು ಕಾಫಿ ಕುಡಿಯೋಕ್ಕೆ ನಿಲ್ಲಿಸಿದ್ದಾರೆ ಅಂತ ಇಟ್ಕೊಳ್ಳೋಣ ಬಸ್ ಡ್ರೈವರು ಈಗ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾನೆ ಸೊ ಇವಾಗ ನೀವು ಇಲ್ಲಿಂದ ನೋಡ್ತಾ ಇದ್ದೀರಾ ವಾಚನ್ನು ಶುರು ಮಾಡಿದ್ರಿ ಹಾಂ ಬಸ್ ಸ್ಟಾರ್ಟ್ ಆಯಿತು 10 ನಿಮಿಷಕ್ಕೆ ಇನ್ನೊಂದಷ್ಟು ದೂರ ಹೋಯ್ತು 20 ನಿಮಿಷಕ್ಕೆ ಇನ್ನೊಂದಷ್ಟು ದೂರ ಹೋಯ್ತು ಹೀಗೆ ಹೋಗ್ತಾ ಇದೆ ಈಗಲೂ ಬಸ್ಸು ಯೂನಿಫಾರ್ಮ್ಸ್ ಬೇಡ ಏನು ಜಾಸ್ತಿ ಫಾಸ್ಟಾಗಿ ಹೋಗ್ತಾ ಇಲ್ಲ ಯಾವುದೋ ಮಾಮೂಲಿ ರೋಡಲ್ಲಿ ಏನು ಹೈವೇ ಅಲ್ಲ ಹಾಗಾಗಿ ನಿಧಾನಕ್ಕೆ ಒಂದೇ ಸ್ಪೀಡ್ ಮೀಟರ್ ಮಾಡ್ಕೊಂಡು ಹೋಗ್ತಿದ್ದಾನೆ ಡಿಯರ್ ಸ್ಟೂಡೆಂಟ್ಸ್ ನಾಟ್ ಇಟ್ ಐ ಹ್ಯಾವ್ ನಾಟ್ ಇಟ್ ಎಕ್ಸ್ಪ್ಲೈನ್ ವಾಟ್ ಈಸ್ ಸ್ಪೀಡ್ ವಾಟ್ ಈಸ್ ವೆಲಾಸಿಟಿ ಹಂಗಂತ ನಿಮ್ಗೆ ಗೊತ್ತಿದೆ ಮತ್ತೆ ಬರ್ತೀನಿ ಬಿಡಿ ಅದನ್ನ ರಿಪೀಟ್ ಮಾಡೋದು ಬೇಡ ಈಗ ಹೋಗ್ತಾನೆ ಅವಾಗ ಗ್ರಾಫ್ ಹಿಂಗೆ ಕಾಣಿಸುತ್ತೆ ನೋಡಿ ಸ್ವಲ್ಪ ಕೇರ್ಫುಲ್ ಅಬ್ಸರ್ವ್ ಮಾಡಿ ಇದಕ್ಕೆ ಏನಂತ ವ್ಯತ್ಯಾಸ ಇಲ್ಲ ಒಂದೇ ಒಂದು ಸಣ್ಣ ವ್ಯತ್ಯಾಸ ಏನಪ್ಪ ಅಂದ್ರೆ ದಿಸ್ ಗ್ರಾಫ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ಆರಿಜಿನ್ ದಿಸ್ ಗ್ರಾಫ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ಸಮ್ ಇನಿಷಿಯಲ್ ಪೊಸಿಷನ್ ಸೊ ದಿಸ್ ಈಸ್ ಅ ಎಕ್ಸ್ಟಿ ಗ್ರಾಫ್ ರೆಪ್ರೆಸೆಂಟಿಂಗ್ ಅ ಬಾಡಿ ಮೂವಿಂಗ್ ವಿತ್ 0 ಇನಿಷಿಯಲ್ ಪೊಸಿಷನ್ ಅಂಡ್ ಆಫ್ ಕೋರ್ಸ್ ಯೂನಿಫಾರ್ಮ್ ಮೋಷನ್ ದಿಸ್ ಈಸ್ ರೆಪ್ರೆಸೆಂಟಿಂಗ್ ಎ ಬಾಡಿ ಮೂವಿಂಗ್ ವಿತ್ ಸಮ್ ಇನಿಷಿಯಲ್ ಪೊಸಿಷನ್ ಐ ಕಾಲ್ ಇಟ್ ಆಸ್ ಎಕ್ಸ್ ನಾಟ್ ಆಯ್ತಾ ಇದು ಒಂದಾಯಿತು ಎರಡನೇ ಗ್ರಾಫ್ ಆಯಿತು ಈಗ ಇನ್ನೊಂದು ಎಕ್ಸ್ ಟಿ ಗ್ರಾಫ್ ಬರಿತೀನಿ ಇನ್ನೊಂದು ಎಕ್ಸ್ ಟಿ ಗ್ರಾಫ್ ಅನ್ನು ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಇದು ಟಿ ಇದು ಎಕ್ಸ್ ಇದು 10 ಮೀಟರ್ ಪೊಸಿಷನ್ನು ಹೀಗೆ ಇದೆ Come on, tell me what this is. What this is? Yes, you are correct. This is nothing but an XT graph representing a body at rest. Andre adu move aagtane illa. Agle helidnala bus driver alli nintidane. Coffee kudidaitu. Band kutkonda. Start maadta illa. Ni watch on maadidira. 10 nimsha aitu alle ide. 20 nimsha aitu alle ide. So 10 nimsha aitu alle ide. 20 nimsha aitu alle ide. 30 nimsha aitu alle ide. Andre bus horadta illa. Andre adu rest alli ide. Object ಆಗ್ತಾ ಇಲ್ಲ ಸೊ ಹೀಗೆ ಎನಿ ಲೈನ್ ವಿಚ್ ಈಸ್ ಪ್ಯಾರಲಲ್ ಟು ದ ಟೈಮ್ ಆಕ್ಸಿಸ್ ಇದನ್ನು ಟೈಮ್ ಆಕ್ಸಿಸ್ ಅಂತ ಕರಿಬಹುದು ಸೊ ಎನಿ ಲೈನ್ ವಿಚ್ ಈಸ್ ಪ್ಯಾರಲಲ್ ಟು ದ ಟೈಮ್ ಆಕ್ಸಿಸ್ ರೆಪ್ರೆಸೆಂಟ್ಸ್ ಅ ಬಾಡಿ ವಿಚ್ ಈಸ್ ಅಟ್ ರೆಸ್ಟ್ ವಿಚ್ ಈಸ್ ಅಟ್ ರೆಸ್ಟ್ ಗೊತ್ತಾಯ್ತಾ ಈಗ ಒಂದು ಆಬ್ಜೆಕ್ಟ್ ಈ ತರ ಒಂದು ಎಕ್ಸ್ ಟಿ ಗ್ರಾಫ್ ಈ ತರ ಇದೆ ಅಂತ ಇಟ್ಕೊಳ್ಳೋಣ ಟಿ ಎಕ್ಸ್ ಈ ತರ ಇದೆ ಅಂತ ಇಟ್ಕೊಳ್ಳೋಣ ಯಾವ ತರ ಹೀಗೆ ಅಂದ್ರೆ ಅಪ್ ಟು ಲೆಟ್ ಅಸ್ ಎ 10 ಸೆಕೆಂಡ್ ಏನು ಮೂವ್ ಆಗಿಲ್ಲ 0 ಪೊಸಿಷನ್ ಅಂದ್ರೆ ಸ್ಟಾರ್ಟಿಂಗ್ ಪೊಸಿಷನ್ ಅಲ್ಲೇ ಇದೆ ಈಗ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂದ್ರೆ ಗ್ರಾಫ್ ಹಿಂಗೆ ರೈಸ್ ಆಗುತ್ತೆ ಅಂದ್ರೆ ಈ ಫಾರಮಿ ಬಂತು ಈ ಫಾರಮಿ ಬಂತು ಯೂನಿಫಾರ್ಮ್ ಮೋಷನ್ ಅರ್ಥ ಆಯ್ತಾ ಯೂನಿಫಾರ್ಮ್ ಮೋಷನ್ ಮತ್ತೆ ಹೀಗೆ ಹೀಗೆ ಹೋಯ್ತು ಹಾ ಈಗ ಇದನ್ನು ನಾನು 3 ಭಾಗ ಮಾಡ್ತೀನಿ ಎ ಟು ಬಿ ಬಿ ಟು ಸಿ ಸಿ ಟು ಡಿ ಕಮಾನ್ ಜಸ್ಟ್ ಈ ಮೂರನ್ನು ಸಮರೈಸ್ ಮಾಡಿ ನೋಡಿ ಹೇಳಿ ನೋಡೋಣ ಎಸ್ ಯು ಆರ್ ಕರೆಕ್ಟ್ ಎ ಟು ಬಿ ದ ಬಾಡಿ ಈಸ್ ಅಟ್ ರೆಸ್ಟ್ ಬಿ ಟು ಸಿ ಇಟ್ ಈಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಯೂನಿಫಾರ್ಮ್ ಮೋಷನ್ ಸಿ ಟು ಡಿ ಅಗೈನ್ ಇಟ್ ಈಸ್ ಅಟ್ ರೆಸ್ಟ್ ಅರ್ಥ ಆಯ್ತಾ ಸೊ ಎನಿ ಲೈನ್ ವಿಚ್ ಈಸ್ ಪ್ಯಾರಲಲ್ ಟು ದ ಹಾರಿಜಾಂಟಲ್ ಆಕ್ಸಿಸ್ ರೆಪ್ರೆಸೆಂಟ್ಸ್ ಅ ಬಾಡಿ ಅಟ್ ರೆಸ್ಟ್
ಗೊತ್ತಾಯ್ತಲ್ವಾ ಸೊ ಇದು ಮೂರನ್ನು ಸೇರಿಸಿ ಬರ್ದಿರುವಂತ ಒಂದು ಎಕ್ಸ್ ಟಿ ಗ್ರಾಫ್ ಎಕ್ಸ್ ಟಿ ಗ್ರಾಫ್ ಅಲ್ಲಿ ನಾನು ಆಗಲೇ ಹೇಳಿದಂಗೆ ಆಬ್ಜೆಕ್ಟ್ ಯಾವ ತರ ಮೂವ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಅಂದ್ರೆ ಅದೇನು ರೆಸ್ಟ್ ಅಲ್ಲಿ ಇದೆಯೋ ಇನಿಷಿಯಲ್ ಪೊಸಿಷನ್ ಆಲ್ರೆಡಿ ಒಂಚೂರು ಕವರ್ ಆಗಿದೆಯೋ ಯೂನಿಫಾರಮ್ ನಾನ್ ಯೂನಿಫಾರಮ್ ಅಂತ ಸರ್ ನಾನ್ ಯೂನಿಫಾರಮ್ ಅಂದ್ರೆ ಯಾವ ತರ ಇರುತ್ತೆ ಸರ್ ಅಂದ್ರೆ ವೆಲಾಸಿಟಿ ವೇರಿಯಬಲ್ ಇದ್ರೆ ಯಾವ ತರ ಇರುತ್ತೆ ಸರ್ ಎಸ್ ಲುಕ್ ಅಟ್ ದಿಸ್ ಗ್ರಾಫ್ ವೆಲಾಸಿಟಿ ವೇರಿಯಬಲ್ ಇದ್ರೆ ಎಕ್ಸ್ ವರ್ಸಸ್ ಟಿ ಗ್ರಾಫ್ ಹೀಗೆ ಇರುತ್ತೆ ನೋಡ್ರಪ್ಪ ಇದು ಸ್ಟ್ರೈಟ್ ಲೈನ್ ಅನ್ಸುತ್ತೆ ಅಂದ್ರೆ ಇದು ನೋ ಸರ್ ಇಟ್ ಈಸ್ ನಾಟ್ ಅಟ್ ಆಲ್ ಎ ಸ್ಟ್ರೈಟ್ ಲೈನ್ ಸೇ ಸ್ಟ್ರೈಟ್ ಲೈನ್ ಅನ್ಸೋದೇ ಇಲ್ಲ ಅದೊಂಥರ ಕರ್ವ್ ತರ ಕಾಣೋದಿಲ್ವಾ ಎಸ್ ಸ್ಟ್ರೈಟ್ ಲೈನ್ ಇದ್ರೆ ಯೂನಿಫಾರ್ಮ್ ಕರ್ವ್ ಇತ್ತು ಅಂದ್ರೆ ಇಟ್ ಈಸ್ ನಾನ್ ಯೂನಿಫಾರ್ಮ್ ವೆಲಾಸಿಟಿ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಬಂದಾಗ ನಮಗೆ ಆಕ್ಸಿಲರೇಷನ್ ಅಂತ ಬರುತ್ತೆ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೆಲ್ಲ ಹೇಳ್ತೀನಿ ವೆಲಾಸಿಟಿ ಆಕ್ಸಿಲರೇಷನ್ ಅದೆಲ್ಲ ಈಗ ಸದ್ಯಕ್ಕೆ ವಿ ಶಾಲ್ ಕನ್ಫೈನ್ ಅವರ್ ಸೆಲ್ಫ್ ಓನ್ಲಿ ಟು ಎಕ್ಸ್ ಟಿ ಗ್ರಾಫ್ ಸೊ ಇಲ್ಲಿ ಎಕ್ಸ್ ಟಿ ಗ್ರಾಫ್ ಅಲ್ಲಿ ಶೇಪ್ ಅನ್ನು ನೋಡಿನೇ ನಾವು ಹೇಳ್ಬಿಡ್ಬೋದು ಇದು ರೆಸ್ಟಲ್ಲಿರೋದನ್ನ ರೆಪ್ರೆಸೆಂಟ್ ಮಾಡುತ್ತೆ ಇದು ಯೂನಿಫಾರ್ಮ್ ವೆಲಾಸಿಟಿ ವಿತ್ ಜೀರೋ ಇನಿಷಿಯಲ್ ಪೊಸಿಷನ್ ಇದು ಯೂನಿಫಾರ್ಮ್ ವೆಲಾಸಿಟಿ ವಿತ್ ಎಕ್ಸ್ ನಾಟ್ ಇನಿಷಿಯಲ್ ಪೊಸಿಷನ್ ಇದು ಎಲ್ಲರನ್ನೂ ಕಂಬೈನ್ ಆಗಿ ಇದು ವೇರಿಯಬಲ್ ವೆಲಾಸಿಟಿ ಇದು ವೇರಿಯಬಲ್ ವೆಲಾಸಿಟಿ ಸರ್ ಈ ಕರ್ವ್ ಬೈ ಚಾನ್ಸ್ ಈ ಥರ ಇದ್ರೆ ಸರ್ ಇರ್ಬೋದಾ ಸರ್ ಎಸ್ ಇರ್ಬೋದು ಹಿಂಗಿತ್ತು ಅಂದರೆ ವೇರಿಯಬಲ್ ಹಿಂಗಿದ್ರೂ ವೇರಿಯಬಲ್ಲೇನೆ ಹಿಂಗಿದ್ರೂ ವೇರಿಯಬಲ್ಲೇನೆ ವೇರಿಯಬಲ್ ಅಂದರೆ ಒಂದು ತಿಳ್ಕೊಳ್ರಿ ವಿದ್ಯಾರ್ಥಿಗಳೇ ವೇರಿಯಬಲ್ ಅಂದರೆ ಚೇಂಜ್ ಆಗೋದು ಅಂತ ಚೇಂಜ್ ಆಗೋದು ಅಂದರೆ ಹೆಚ್ಚು ಆಗ್ಬೋದು ಅಂದರೆ ಇನ್ಕ್ರೀಸು ಆಗ್ಬೋದು ಡಿಕ್ರೀಸು ಆಗ್ಬೋದು ಆಯಿತಾ ಸೊ ಈ ಗ್ರಾಫು ಇನ್ಕ್ರೀಸ್ ಇಂದ ವೆಲಾಸಿಟಿಯನ್ನು ಮೆನ್ಷನ್ ಮಾಡುತ್ತೆ ಈ ಗ್ರಾಫು ಡಿಕ್ರೀಸ್ ಇಂದ ವೆಲಾಸಿಟಿಯನ್ನು ಮೆನ್ಷನ್ ಮಾಡುತ್ತೆ ಅದು ಹೆಂಗೆ ಅಂತ ನಾನು ನೆಕ್ಸ್ಟ್ ಬರ್ತಾ ಹೇಳ್ಕೊಡ್ತಾ ಹೋಗ್ತೀನಿ ಒಂದು ತಿಳ್ಕೊಳ್ಳಿ ಕರ್ವ್ ಇತ್ತು ಅಂದರೆ ಇಟ್ ರೆಪ್ರೆಸೆಂಟ್ಸ್ ವೇರಿಯಬಲ್ ವೆಲಾಸಿಟಿ ಇಫ್ ದ ಕರ್ವ್ ಈಸ್ ಅಪ್ ಸ್ವಿಂಗ್ ಮೇಲಕ್ಕೆ ತಿರ್ಕೊಂಡಿದ್ರೆ ಅದು ಇನ್ಕ್ರೀಸಿಂಗ್ ವೆಲಾಸಿಟಿ ಡೌನ್ ಸ್ವಿಂಗ್ ಇದ್ದರೆ ಇಟ್ ಈಸ್ ಡಿಕ್ರೀಸಿಂಗ್ ವೆಲಾಸಿಟಿ ಸೊ ಇದು ಒಂದು ಇಂಪಾರ್ಟೆನ್ಸ್ ಎಕ್ಸ್ ಟಿ ಗ್ರಾಫಿನ ಒಂದು ಇಂಪಾರ್ಟೆನ್ಸ್ ಇನ್ನೊಂದು ಇಂಪಾರ್ಟೆನ್ಸ್ ಹೇಳ್ತೀನಿ ಇಲ್ಲೇ ಬರಿತೀನಿ ಎಕ್ಸ್ ಟಿ ಗ್ರಾಫನ್ನು ಈಗ ಈ ಎಕ್ಸ್ ಟಿ ಗ್ರಾಫಲ್ಲಿ ಓಕೆ ಐ ಕನ್ಸಿಡರ್ ದಿಸ್ ಲೈನ್ ಓಕೆ ಸೊ ಇದೇ ಗ್ರಾಫನ್ನೇ ಮತ್ತೆ ಬರೆದಿದ್ದೀನಿ ಓಕೆ ನೌ ಐ ಕನ್ಸಿಡರ್ ಟೂ ಡಿಫ್ರೆಂಟ್ ಪಾಯಿಂಟ್ಸ್ T1 and T2 corresponding two different positions X1 and X2 ಆಯ್ತಾ ಅಂದರೆ T1 ಸೆಕೆಂಡಲ್ಲಿ ಇಟ್ ವಾಸ್ ಅಟ್ X1 T2 ಸೆಕೆಂಡಲ್ಲಿ ಇಟ್ ವಾಸ್ ಅಟ್ X2 ಅಂದರೆ ಬಸ್ ಡ್ರೈವರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟನಲ್ಲ 10 ನಿಮಿಷ ಆದಮೇಲೆ ಟೋಲ್ಗೇಟ್ ಹತ್ರ ಇದ್ದ ಇನ್ನು 20 ನಿಮಿಷ ಆದಮೇಲೆ ಮೇ ಬಿ ಆ ಬ್ರಿಡ್ಜ್ ಹತ್ರ ಇದ್ದ ಹಾಗೆ ಹೋಗ್ತಾ ಇದ್ದಾನೆ ಅಂದರೆ ಪೊಸಿಷನ್ ಚೇಂಜ್ ಆಗ್ತಾ ಇದೆ ಗೊತ್ತಾಗ್ತಾ ಇದೆಯಾ ಪೊಸಿಷನ್ ಚೇಂಜ್ ಆಗ್ತಾ ಇದೆ ಈಗ ನಾನು ಇಲ್ಲಿ ಒಂದು ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ತೀನಿ ನೋಡಿ ಈ ಥರ ಒಂದು ಟ್ರಯಾಂಗಲನ್ನು ಕನ್ಸ್ಟ್ರಕ್ಟ್ ಮಾಡ್ತೀನಿ ಐ ಕಾಲ್ ಇಟ್ ಆಸ್ ABC ABC ಇಸ್ ಎ ಟ್ರಯಾಂಗಲ್ ಈ ಟ್ರಯಾಂಗಲಲ್ಲಿ ನಾನು ಸ್ಲೋಪ್ ಅನ್ನು ಬರಿತೀನಿ ಆ್ಯಕ್ಚುಲಿ ಈ ಸ್ಟ್ರೈಟ್ ಲೈನ್ಗೆ ಸ್ಲೋಪ್ ಬರೆಯೋದು ಸ್ಲೋಪ್ ಬಂದು ಆಪೋಸಿಟ್ ಸೈಡ್ ದಟ್ ಈಸ್ BC ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ AB ಸ್ಲೋಪ್ ಇಸ್ ಈಕ್ವಲ್ ಟು BC ಡಿವೈಡೆಡ್ ಬೈ AB ದಟ್ ಈಸ್ ಈಕ್ವಲ್ ಟು BC ಅಂದರೆ ನೋಡಿ BC ಇಸ್ ನಥಿಂಗ್ ಬಟ್ ಈ ಲೆಂತ್ ಆಗುತ್ತೆ ಅಲ್ವಾ BC ಇಸ್ ನಥಿಂಗ್ ಬಟ್ ದಿಸ್ ಲೆಂತ್ ಅಲ್ವಾ ಅಂದರೆ X2 - X1 ಡಿವೈಡೆಡ್ ಬೈ AB ಅಂದರೆ ಈ ಡಿಸ್ಟೆನ್ಸ್ ಅಲ್ವಾ ಅಂದರೆ T2 - T1 X2 - X1 ಡಿವೈಡೆಡ್ ಬೈ T2 - T1 ಒಂದು ತಿಳ್ಕೊಳ್ಳಿ ಈ ಎಕ್ಸ್ ಟಿ ಗ್ರಾಫಿನ ಸೆಕೆಂಡ್ ಇಂಪಾರ್ಟೆನ್ಸ್ ಏನಪ್ಪ ಅಂದರೆ ಸ್ಲೋಪ್ ಆಫ್ ದ ಕರ್ವ್ ಗೀವ್ಸ್ ಯು ವೆಲಾಸಿಟಿ ಸೊ ದಿಸ್ ಈಸ್ ಅ ಸ್ಲೋಪ್ ಆ್ಯಂಡ್ ದಟ್ ಈಸ್ ನಥಿಂಗ್ ಬಟ್ ವೆಲಾಸಿಟಿ ಇದನ್ನು ನೋಡಿ ವೆಲಾಸಿಟಿ ಇವಾಗ ಏನು X2 ಈಸ್ ದ ಫೈನಲ್ ಪೊಸಿಷನ್ X1 ಈಸ್ ದ ಇನಿಷಿಯಲ್ ಪೊಸಿಷನ್ ಓಕೆ ಸೊ X2 - X1 ಈಸ್ ಚೇಂಜ್ ಇನ್ ದ ಪೊಸಿಷನ್ ಅಂದರೆ ಏನು ಹೇಳಿ ನೋಡೋಣ Yes, you are correct. It is a displacement. Alwa? Displacement divided by time taken. Time taken is T2 - T1. X2 - X1 is displacement. So the ratio of displacement and time taken is nothing but velocity. ಇಲ್ಲಿ ಎರಡನೇ ಇಂಪಾರ್ಟೆನ್ಸ್ ಹೇಳೋದ್ರ ಜೊತೆಗೆ ಒಂದು ಸಣ್ಣ ಡಿರೈವೇಷನ್ ಕೂಡ ಮಾಡಿಬಿಟ್ಟೆ ಏನು
ಕ್ವೆಶನ್ ಕೇಳ್ಬೋದು ಫ್ರಮ್ ದ ಎಕ್ಸ್ ಟಿ ಗ್ರಾಫ್ ಒಪ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ ನೀವೇನು ಮಾಡಬೇಕು ಒಂದು ಎಕ್ಸ್ ಟಿ ಗ್ರಾಫ್ ಬರೀಬೇಕು ಅದರಲ್ಲಿ ಒಂದು ಟ್ರಯಾಂಗಲ್ ಅನ್ನು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು ಅದನ್ನು ಎ ಬಿ ಸಿನೋ ಪಿ ಕ್ಯೂಆರೋ ಎಕ್ಸ್ ವೈ ಝಡ್ ಏನೋ ಒಂದು ಹೆಸರಿಡಿ ತೊಂದರೆ ಇಲ್ಲ ಏನು ಹೆಸರಿಡೋಕ್ಕೆ ಏನು ಅದಕ್ಕೆ ಏನು ಕಳ್ಕೊಳ್ಳೋದೇನಿಲ್ಲ ಆಮೇಲೆ ಸ್ಲೋಪ್ ಬರೀಬೇಕು ಸ್ಲೋಪ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಬಿ ಅಂತ ಇಂಪಾರ್ಟೆನ್ಸ್ ಆಫ್ ದ ಎಕ್ಸ್ ಟಿ ಗ್ರಾಫ್ ಈಸ್ ಸ್ಲೋಪ್ ಆಫ್ ದ ಗ್ರಾಫ್ ಗಿವ್ಸ್ ಯು ವೆಲಾಸಿಟಿ ಅಂತ ಒಂದು ಸೆಂಟೆನ್ಸ್ ಅನ್ನು ಬರೆದು ಆ ಸ್ಲೋಪ್ ಜಾಗಕ್ಕೆ ವಿ ಬರೆಯೋದು ಬಿ ಸಿ ಜಾಗಕ್ಕೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಆಮೇಲೆ ಎ ಬಿ ಜಾಗಕ್ಕೆ ಟಿ ಟು ಮೈನಸ್ ಟಿ ಒನ್ ಸೊ ದೇರ್ಫೋರ್ ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಈ ಥರ ನಮಗೆ ತುಂಬ ಇಂಪಾರ್ಟೆನ್ಸ್ಗಳಿದ್ದಾವೆ ಸೊ ಮೋಷನ್ ಆಫ್ ದ ಬಾಡಿ ಯಾವ ಥರ ಇದೆ ಅಂತ ಒಂದು ಆಮೇಲೆ ಸ್ಲೋಪನ್ನು ಕಂಡುಹಿಡಿದು ಅದರ ಮೂಲಕ ವೆಲಾಸಿಟಿಯನ್ನು ಕಂಡುಹಿಡಿಯೋದು ಇನ್ನೊಂದು ಆಮೇಲೆ ಒಂದು ಈಕ್ವೇಷನ್ ಕೂಡ ಬರೀಬೋದು ಯೂನಿಫಾರ್ಮ್ ವೆಲಾಸಿಟಿ ರಿಮೆಂಬರ್ ದಿಸ್ ಇಸ್ ಓನ್ಲಿ ಫಾರ್ ಯೂನಿಫಾರ್ಮ್ ವೆಲಾಸಿಟಿ ಯೂನಿಫಾರ್ಮ್ ವೆಲಾಸಿಟಿ ಅಂದರೆ ಸ್ಟ್ರೈಟ್ ಲೈನ್ ಇದ್ದಾಗ ಮಾತ್ರ ಕರ್ವ್ ಇದ್ದಾಗ ನಾವು ಸ್ಲೋಪನ್ನು ಬರೆಯೋಕ್ಕೆ ಬರೋದಿಲ್ಲ ಕರ್ವ್ಗೆ ಸ್ಲೋಪ್ ಚೇಂಜ್ ಆಗ್ತಾ ಹೋಗುತ್ತೆ ಸ್ಲೋಪ್ ಚೇಂಜ್ ಆಗುತ್ತೆ ಅಂದಮೇಲೆ ಈ ಫಾರ್ಮುಲಾ ಬರೆಯೋಕ್ಕೆ ಆಗೋದೇ ಇಲ್ಲ ರಿಮೆಂಬರ್ ದಿಸ್ ಇಸ್ ಓನ್ಲಿ ಫಾರ್ ಯೂನಿಫಾರ್ಮ್ ವೆಲಾಸಿಟಿ ದಿಸ್ ಈಸ್ ಓನ್ಲಿ ಫಾರ್ ಯೂನಿಫಾರ್ಮ್ ವೆಲಾಸಿಟಿ ಅರ್ಥ ಆಯ್ತಾ ಮತ್ತೆ ಈಕ್ವೇಶನ್ಗೆ ವಾಪಸ್ ಬರೋಣ ಇಲ್ಲಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಈಸ್ ಈಕ್ವಲ್ ಟು ವಿ ಇಂಟು ಟಿ ಟು ಮೈನಸ್ ಟಿ ಒನ್ ಅಂತ ಬರಿಬೋದಲ್ವಾ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರಿಬೋದಲ್ವಾ ಆಯ್ತಾ ಸ್ವಲ್ಪ ಮ್ಯಾಥಮೆಟಿಕ್ಸ್ ಅಂತ ಚೂರ್ ಮಾಡಬೇಕು ಆ್ಯಕ್ಚುಲಿ ಮ್ಯಾಥ್ಸ್ ಇಲ್ಲದೆ ಫಿಸಿಕ್ಸ್ ಇಲ್ವೇ ಇಲ್ಲ ಮ್ಯಾಥ್ಸನ್ನು ಲ್ಯಾಂಗ್ವೇಜ್ ಆಫ್ ದಿ ಸೈನ್ಸ್ ಅಂತ ಕರೀತಾರೆ ನಮಗೆ ಅದು ಒಂಥರ ಟೂಲ್ ಇದ್ದಂಗೆ ಟೂಲ್ ಕಿಟ್ ಇದ್ದಂಗೆ ಸ್ಪ್ಯಾನರ್ ಸ್ಕ್ರೂ ಡ್ರೈವರ್ ಆ ಥರ ಇದ್ದಂಗೆ ಮ್ಯಾಥ್ಸ್ನ ಸಿಕ್ಕಾಪಟ್ಟೆ ಯೂಸ್ ಮಾಡ್ಕೋತೀವಿ ಸರಿನಪ್ಪ ಎಕ್ಸ್ ಟು ಬಂದು ಫೈನಲ್ ಪೊಸಿಷನ್ ಎಕ್ಸ್ ಒನ್ ಬಂದು ಇನಿಷಿಯಲ್ ಪೊಸಿಷನ್ ಈಗ ಇನಿಷಿಯಲ್ ಪೊಸಿಷನ್ನು ಇಲ್ಲಿರೋ ಬದಲಿಗೆ ನಾನು ಇಲ್ಲಿಂದನೇ ಶುರು ಮಾಡ್ತೀನಿ ಅಂತ ಇಟ್ಕೊಳ್ಳಿ ಲೆಟ್ ಅಸ್ ಇಲ್ಲಿಂದನೇ ಶುರು ಮಾಡ್ಕೋತೀನಿ ಇಲ್ಲಿಂದ ಶುರು ಮಾಡ್ಕೊತೀನಿ ಅಂದರೆ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಆಗುತ್ತೆ ಅಲ್ವಾ ಅವಾಗ ಟಿ ಒನ್ ಎಷ್ಟಾಗುತ್ತೆ ಟೈಮ್ ಕೂಡ ಝೀರೋ ಆಗುತ್ತೆ ಅಲ್ವಾ ಅಂದರೆ ಸ್ಟಾರ್ಟಿಂಗ್ ಅಂದರೆ ನಾನು ಡ್ರೈವರ್ ಅಲ್ಲಿದ್ದಾಗ ಸ್ಟಾರ್ಟ್ ಮಾಡೋಲ್ಲ ಇಲ್ಲೇ ಇಲ್ಲಿ ನಿಂತಿದ್ದಾಗಲೇ ಬಸ್ ಸ್ಟ್ಯಾಂಡಲ್ಲೇ ಇದೆ ನಾನು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದೀನಿ ವಾಚ್ ಇಟ್ಕೊಂಡಿದ್ದೀನಿ ಡ್ರೈವರ್ಗೆ ಹೊರಡೋ ಅಂತೀನಿ ಹೊರಡ್ತಾನೆ ಅವಾಗ ನಾನು ವಾಚ್ ಶುರು ಮಾಡ್ಕೋತೀನಿ ಅವಾಗ ಸ್ಟಾರ್ಟಿಂಗ್ ಪಾಯಿಂಟ್ ಎಕ್ಸ್ ಒನ್ ಝೀರೋ ಟಿ ಒನ್ ಝೀರೋ ಆಮೇಲೆ ಒಂದು 15 ಸೆಕೆಂಡ್ ಆದಮೇಲೆ ಟಿ ಅಂತ ಬರಿತೀನಿ ಟೈಮನ್ನು ಅವಾಗ ಅಷ್ಟು ದೂರ ಹೋಗಿರ್ತಾನೆ ಅವಾಗ ಎಕ್ಸ್ ಟೂನ ನಾನು ಎಕ್ಸ್ ಅಂತ ಬರ್ಕೋತೀನಿ ಟಿ ಟೂನ ನಾನು ಟಿ ಅಂತ ಬರಿತೀನಿ ಆಯಿತಾ ಈ ಕಂಡೀಷನ್ಸನ್ನು ಈ ಈಕ್ವೇಷನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಸಿಗುತ್ತಪ್ಪ ನಮಗೆ ಎಕ್ಸ್ ಟೂ ಜಾಗದಲ್ಲಿ ಎಕ್ಸ್ ಒನ್ ಅಥವಾ ಬರೀ ಎಕ್ಸ್ ಅಷ್ಟೇ ಬರಿತೀನಿ ಈಸ್ ಈಕ್ ಮೈನಸ್ ಎಕ್ಸ್ ನಾಟ್ ಜಾಗದಲ್ಲಿ ಝೀರೋ ಬರಿತೀನಿ ಆಯಿತಾ ಈಸ್ ಈಕ್ವಲ್ ಟು ವಿ ಇಂಟು ಟಿ ಮೈನಸ್ ಝೀರೋ ದಟ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು ವಿ ಟಿ ಆಗುತ್ತೆ ಅಲ್ವಾ ಎಕ್ಸ್ ಇಸ್ ಈಕ್ವಲ್ ಟು ವಿ ಟಿ ಬೈ ಚಾನ್ಸ್ ನಾನು ಇಲ್ಲಿಂದ ಶುರು ಮಾಡಲ್ಲ ನೆಕ್ಸ್ಟ್ ಪೊಸಿಷನಿಂದ ಶುರು ಮಾಡ್ತೀನಿ ಅಂದರೆ ಅವಾಗ ಎಕ್ಸ್ ಒನ್ ಝೀರೋ ಆಗಿರೋದಿಲ್ಲ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಆಗಿರುತ್ತೆ ಅಂದರೆ ಆರಿಜಿನ್ನು ಇಲ್ಲಿಂದ ಶುರು ಮಾಡಿದೆ ಇಲ್ಲಿಂದ ಶುರು ಮಾಡ್ತೀನಿ ಅವಾಗ ಇದು ಎಕ್ಸ್ ನಾಟ್ ಆಗಿರುತ್ತೆ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು ವಿ ಟಿ ಆರ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ನಾಟ್ ಪ್ಲಸ್ ವಿ ಟಿ ನೋಡಿ ಎರಡೂ ಈಕ್ವೇಷನ್ಸು ಒಂದೇ ಇದು ಮತ್ತು ಇದು ಎರಡೂ ಒಂದೇ ಏನಂತ ವ್ಯತ್ಯಾಸ ಏನಿಲ್ಲ ಒಂದೇ ಡಿಫ್ರೆನ್ಸ್ ಏನಪ್ಪ ಅಂದರೆ ದಿಸ್ ಗಿವ್ಸ್ ಯು ದ ಎಕ್ಸ್ಪ್ರೆಷನ್ ಫಾರ್ ಪೊಸಿಷನ್ ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್ ಪ್ರೊವೈಡೆಡ್ ಇಟ್ಸ್ ಇನಿಷಿಯಲ್ ಪೊಸಿಷನ್ ಈಸ್ ಝೀರೋ ದಿಸ್ ಗಿವ್ಸ್ ಯು ಪೊಸಿಷನ್ ಆಫ್ಟರ್ ಟಿ ಸೆಕೆಂಡ್ ಇಫ್ ದ ಇನಿಷಿಯಲ್ ಪೊಸಿಷನ್ ಈಸ್ ನಾಟ್ ಝೀರೋ ಐ ಹೋಪ್ ಯು ಫಾಲೋ ದಿಸ್ ಲೆಕ್ಚರಿಂಗ್ ಇಲ್ಲಿ ನಾನು ಪೊಸಿಷನ್ ಟೈಮ್ ಗ್ರಾಫ್ನ ಇಂಪಾರ್ಟೆನ್ಸು ಮತ್ತು ವೆಲಾಸಿಟಿ ಕಂಡುಹಿಡಿಯೋದು ಹೆಂಗೆ ಈಕ್ವೇಷನ್ ಫಾರ್ ದ ಡಿಸ್ಟೆನ್ಸ್ ಟ್ರಾವೆಲ್ಡನ್ನು ಕಂಡುಹಿಡಿಯೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಸ್ವಲ್ಪ ರಿಗಾರ್ಡಿಂಗ್ ದಿ ಪೊಸಿಷನ್ ಟೈಮ್ ಗ್ರಾಫ್ ಹೇಳಿ ವೆಲಾಸಿಟಿ ಟೈಪ್ಸ್ ಆಫ್ ವೆಲಾಸಿಟಿ ಸ್ಪೀಡ್ ಮತ್ತು ವೆಲಾಸಿಟಿಗೆ ಡಿಫ್ರೆನ್ಸ್ ಏನು ವೇರಿಯಬಲ್ ವೆಲಾಸಿಟಿ ಅಂದ್ರೇನು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದರೆ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ಸೊ ಐ ವಿಲ್ ಸ್ಟಾಪ್ ದಿಸ್ ವಿಡಿಯೋ ಹಿಯರ್ ಥ್ಯಾಂಕ್ ಯು